ನಮಸ್ಕಾರ ಸ್ನೇಹಿತರೆ, ಸೆವೆನ್ ವೀಕ್ಸ್ ಮಮ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ದಸರಾ ಹಬ್ಬದಲ್ಲಿ ನಾವು ದೇವಿಯ ಯಾವ ರೂಪವನ್ನು ಪೂಜಿಸ್ತೀವಿ, ಹಾಗೂ ನಾವು ದೇವಿಗೆ ಇಷ್ಟವಾಗುವಂಥ ಪ್ರಸಾದ ಯಾವುದು, ಹಾಗೂ ನಾವು ಯಾವ ಬಣ್ಣದ ಬಟ್ಟೆಯನ್ನು ಹಾಕೋಬೇಕು, ಹಾಗೂ ನಮ್ಮನೆಗೆ ಬರುವಂಥ ಮುತ್ತೈದೆಯರಿಗೆ ಯಾವ ಬಣ್ಣದ ಬ್ಲೌಸ್ ಪೀಸ್ ಅಥವಾ ಕುಪ್ಸದ ಬಟ್ಟೆ ಅಂತ ಏನು ಹೇಳ್ತೀವಿ ಅದನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಬಂದಿದ್ದೀನಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ದಿವಸ ಪಾಡ್ಯ. ಈ ದಿವಸ ನಾವು ಶೈಲಪುತ್ರಿಯನ್ನು ಪೂಜಿಸ್ತೀವಿ. ಇವಳಿಗೆ ಬಾಲ ತ್ರಿಪುರ ಸುಂದರಿ ಅಂತ ಕೂಡ ಕರೀತಾರೆ. ಇವಳಿಗೆ ಇಷ್ಟವಾದ ಪ್ರಸಾದ ನೀವು ಏನು ಮಾಡಬೇಕು ಅಂದರೆ ಖಾರ ಪೊಂಗಲ್ಲು, ಮತ್ತು ಇವಳಿಗೆ ಇಷ್ಟವಾದ ಬಣ್ಣ ಯಾವುದು ಅಂತಂದರೆ ಗ್ರೇ ಕಲರು ಅಥವಾ ಬೂದು ಬಣ್ಣ ಅಂತ ನಾವೇನು ಹೇಳ್ತೀವಿ ಅದು. ಇನ್ನು ಎರಡನೇ ದಿವಸ ಬಿದಿಗೆ. ಈ ದಿನ ನಾವು ಪೂಜಿಸುವಂಥ ದೇವಿ ಬ್ರಹ್ಮಚಾರಿಣಿ ಅಥವಾ ಗಾಯತ್ರಿ ಅಂತ ಹೇಳ್ತೀವಿ. ಇವಳಿಗೆ ಇಷ್ಟವಾಗುವಂಥ ಪ್ರಸಾದ ಅಂದರೆ ಪುಳಿಯೋಗರೆ, ಹಾಗೂ ಇವಳಿಗೆ ಇಷ್ಟವಾಗುವ ಬಣ್ಣ ಅಂತ ಹೇಳಿದ್ರೆ ಆರೆಂಜು, ಆರೆಂಜ್ ಅಥವಾ ಕಿತ್ತಳೆ ಬಣ್ಣ ಅಂತ ನಾವೇನು ಹೇಳ್ತೀವಿ ಆ ಬಣ್ಣದ ಬಟ್ಟೆಯನ್ನು ಉಡಬಹುದು, ಹಾಗೂ ಇನ್ನೊಬ್ರಿಗೂ ಕೊಡಬಹುದು. ಇನ್ನು ಮೂರನೇ ದಿವಸ ಅಂದರೆ ಇವತ್ತು ತದಿಗೆ. ಈ ದಿವಸ ನಾವು ಪೂಜಿಸುವಂಥ ದೇವಿ ಅನ್ನಪೂರ್ಣೆ ಅಥವಾ ಚಂದ್ರಗಂಡ ಅಂತ ಹೇಳ್ತಾರೆ. ಈ ದೇವಿಗೆ ಇಷ್ಟವಾಗುವಂಥ ಪ್ರಸಾದ ಅಂತಂದರೆ ಕಾಯಿಯನ್ನು, ಕೊಕೊನೆಟ್ ರೈಸ್ ಅಂತ ಕೂಡ ಹೇಳಿ. ಈ ದಿನ ನೀವು ಉಡಬೇಕಾದಂಥ ಬಟ್ಟೆ ಬಿಳಿ ಬಣ್ಣದ ಬಟ್ಟೆ. ಈ ಬಿಳಿ ಬಣ್ಣದ ಬಟ್ಟೆಯನ್ನು ನೀವು ಯಾರಿಗಾದರೂ ಕೊಡಬಹುದು. ಇನ್ನು ನಾಲ್ಕನೆಯ ದಿನ ನೀವು ಚತುರ್ಥಿ, ಚೌತಿ ಅಂತ ಕೂಡ ಹೇಳ್ತೀವಿ. ಈ ದಿನ ನಾವು ಪೂಜಿಸುವಂಥ ದೇವಿ ಕಾಮಾಕ್ಷಿ ಅಥವಾ ಕುಷ್ಮಾಂಡ ಅಂತ ಹೇಳ್ತಾರೆ. ಈ ದೇವಿಗೆ ಇಷ್ಟವಾದ ನೈವೇದ್ಯ ಅಂದರೆ ಪಾಯಸವನ್ನು ನೀವು ಕೊಡ್ಬೋದು. ಈ ದೇವಿಗೆ ಇಷ್ಟವಾದ ಬಣ್ಣ ಅಂದರೆ ಕೆಂಪು ಬಣ್ಣ. ಈ ದಿನ ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ತೊಡ್ಬೋದು, ಮತ್ತು ಇತರರಿಗೂ ಕೂಡ ಕೆಂಪು ಬಟ್ಟೆಯನ್ನು ಕೊಡಬಹುದು. ಇನ್ನು ಐದನೇ ದಿವಸ ಪಂಚಮಿ. ಈ ದಿವಸ ನಾವು ಲಲಿತಾ ಅಥವಾ ಸ್ಕಂದ ಮಾತಾ ಅಂತ ಹೇಳ್ತೀವಿ. ಈ ದೇವಿಯನ್ನು ಪೂಜಿಸ್ತೀವಿ. ಇವಳಿಗೆ ಇಷ್ಟವಾಗುವಂಥ ಪ್ರಸಾದ ಅಂತ ಹೇಳಿದ್ರೆ ಮೊಸರನ್ನ. ಈ ದಿನ ನೀವು ಸ್ಕೈ ಬ್ಲೂ ಅಂತ ಹೇಳ್ತೀವಿ, ಯಾವುದು ತಿಳಿ ನೀಲಿ ಬಣ್ಣ ಅಂತ ಏನು ಹೇಳ್ತೀವಿ, ಈ ಬಣ್ಣದ ನೀವು ವಸ್ತ್ರವನ್ನು ತೊಡಬಹುದು, ಹಾಗೂ ಇತರರಿಗೂ ದಾನವನ್ನು ಮಾಡಬಹುದು. ಇನ್ನು ಆರನೇ ದಿವಸ ಇವತ್ತು ಷಷ್ಠಿ. ಈ ದಿನ ನಾವು ಆರಾಧಿಸುವಂಥ ದೇವಿ ಕಾತ್ಯಾಯಿನಿ ಅಥವಾ ಲಕ್ಷ್ಮಿ ಅಂತಲೂ ಕೂಡ ಹೇಳ್ಬೋದು. ಈ ದೇವಿಗೆ ಇಷ್ಟವಾಗುವಂತಹ ಪ್ರಸಾದ ಅಂತಂದರೆ ಕೇಸರಿಬಾತು. ತಾಯಿಗೆ ಇಷ್ಟವಾಗುವಂಥ ಬಣ್ಣ ಅಂತಂದರೆ ಪಿಂಕು, ಅಂದರೆ ತಿಳಿ ಗುಲಾಬಿ. ಸಾಮಾನ್ಯವಾಗಿ ಲಕ್ಷ್ಮಿ ಇದೇ ಬಣ್ಣದ ವಸ್ತ್ರವನ್ನು ಉಡೋದು, ಸೊ ಹಾಗಾಗಿ ಇದನ್ನು ನಿಮ್ ಮಾಡ್ತೀವಿ. ಇನ್ನು ಏಳನೇ ದಿವಸ ಸಪ್ತಮಿ. ಈ ದಿವಸ ನಾವು ಸರಸ್ವತಿ ಪೂಜೆಯನ್ನು ಮಾಡ್ತೀವಿ. ಈ ದಿವಸ ನಾವು ದೇವಿಗೆ ಇಷ್ಟವಾಗುವಂಥ ಬಿಸಿಬೇಳೆಭಾತನ್ನು ಮಾಡಿ ಅವಳಿಗೆ ನೈವೇದ್ಯವನ್ನು ಅರ್ಪಿಸ್ಬೋದು. ಮತ್ತು ಈ ದಿನ ನಾವು ತೊಡಬೇಕಾದಂಥ ಬಣ್ಣ ರಾಯಲ್ ಬ್ಲೂ ಅಂತ ಹೇಳ್ತೀವಿ. ಇದು ಸ್ವಲ್ಪ ಬ್ಲೂ ಅಂತಂದರೆ ತುಂಬ ಡಾರ್ಕ್ ಇರೋದಿಲ್ಲ. ಇನ್ನು ಎಂಟನೆಯ ದಿನ ಅಷ್ಟಮಿ. ಈ ದಿವಸ ನಾವು ಎಂಟನೆಯ ದಿವಸ ಅಂತ ಹೇಳಿದ್ರೆ ದುರ್ಗಾಷ್ಟಮಿ, ದುರ್ಗೆಯನ್ನು ಪೂಜೆ ಮಾಡ್ತೀವಿ. ಈ ದಿನ ಪ್ರಸಾದ ಬಂದು ಸಕ್ಕರೆ ಪೊಂಗಲ್ಲು. ಈ ದೇವಿಗೆ ಇಷ್ಟವಾಗುವ ಬಣ್ಣ ಅಂತಂದರೆ ಹಳದಿ ಬಣ್ಣ. ಸೊ ಹಳದಿ ಬಣ್ಣದ ಬಟ್ಟೆಯನ್ನು ತೊಡಿ, ಹಾಗೂ ಇತರರಿಗೂ ಹಳದಿ ಬಣ್ಣದ ಬಟ್ಟೆಯನ್ನು ದಾನವಾಗಿ ನೀಡಿ. ಇನ್ನು ಒಂಬತ್ತನೇ ದಿವಸ ಅಂತ ಹೇಳಿದ್ರೆ ನಾವು ಪೂಜಿಸುವಂಥ ದೇವಿ ಮಹಿಷಾಸುರಮರ್ದಿನಿ ಅಥವಾ ರಾಜರಾಜೇಶ್ವರಿ ಅಂತ ಹೇಳ್ತೀವಿ. ಈ ದೇವಿಗೆ ಪಾಯಸ ಮಾಡಿ ಅರ್ಪಿಸಬಹುದು. ಮತ್ತು ಆ ದಿನ ನೀವು ತೊಡಬೇಕಾದಂಥ ಬಟ್ಟೆ ಯಾವುದಾದ್ರೂ ಗಾಢವಾದಂತಹ ಹಸಿರು ಬಣ್ಣ ಅಂತ ಹೇಳ್ಬೋದು. ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಒಂದು ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.